ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು PCL ಬಗ್ಗೆ ಮಾತಾಡ್ತಾ ಇದ್ದೀನಿ PCL ಅಂತಂದ್ರೆ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಹೇಳ್ತೀವಿ PCL ಅನ್ನೋದು ಹಿಂದಗಡೆ ಇರುವಂತ ಲಿಗಮೆಂಟ್ ನೋಡಿ ಇದು ಹಿಂದಗಡೆ ಇದು ನೀ ಜಾಯಿಂಟ್ ಮುಂದಿನ ನೋಡಿದ್ರೆ ಈ ತರ ಬೋನ್ ಇರುತ್ತೆ ಇದು ಪಟೇಲ ಅಂತ ಹೇಳ್ತೀವಿ ಈ ರೀತಿ ಮುಂದಗಡೆ ನೋಡಿದ್ರೆ ಇಲ್ಲಿ ACL ಅಂತ ಲಿಗಮೆಂಟ್ ಇರುತ್ತೆ ACL ಅಂತ ಹೇಳ್ತೀವಿ ಈ ಕಡೆ ಇರೋದು ಕೊಲ್ಯಾಟರಲ್ಸ್ ಅಂತ ಇದು LCL ಇದು MCL ಅಂತ ಹೇಳ್ತೀವಿ ಹಿಂದಗಡೆ ಇರೋದು PCL ಅಂತ ಹೇಳ್ತೀವಿ PCL ಅಂದ್ರೆ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಸೋ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಏನು ಅದರದ್ದು ಇಂಪಾರ್ಟೆನ್ಸ್ ಅಂದ್ರೆ ಈ ನೀನ ಈ ತರ ರೋಲ್ ಬ್ಯಾಕ್ ಅಂತ ಹೇಳ್ತೀವಿ ಅಂತಂದ್ರೆ ಈ ಬೋನ್ ಈ ರೀತಿ ಹೋಗಿ ಈ ತರ ಬೆಂಡ್ ಮಾಡಕ್ಕೆ ಸ್ಟ್ರೇಟ್ ಮಾಡಕ್ಕೆ ಮತ್ತೆ ಹಿಂದಗಡೆ ನೀದು ಹಿಂದಗಡೆ ಸ್ಟ್ರೆಂತ್ ಈ ಒಂದು ಕಾಲಿಗೆ ಸ್ಟ್ರೆಂತ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಕಾಲು ಹಿಂಗ್ ಮಡಿಸ್ತಾ ಇರಬೇಕಾದ್ರೆ ಈ ಬೋನ್ ಅನ್ನು ಹಿಂದಗಡೆ ತಂದು ಈ ತರ ಈ ಬೋನ್ ಅನ್ನು ಹಿಂದಗಡೆ ತಂದು ಈ ತರ ಹಿಂಗ್ ಮಡಿಸ್ಬೇಕಾದ್ರೆ ಈ ರೀತಿ ಮಡಿಸ್ಬೇಕಾದ್ರೆ ಈ ಬೋನ್ ಹಿಂದಗಡೆ ಹೋಗುತ್ತೆ ಆವಾಗ ಕಾಲು ಬಡಿಸೋದಕ್ಕೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂದರೆ ಈ ಒಂದು ಲಿಗಮೆಂಟ್ ಇರೋದ್ರಿಂದ ನೀ ಜಾಯಿಂಟ್ದ ಮೂಮೆಂಟ್ಸು ಮತ್ತು ನೀ ಜಾಯಿಂಟ್ಗೆ ಒಂದು ಸ್ಟೆಬಿಲಿಟಿ ಅಂದರೆ ಫ್ರಂಟ್ ಅದು ACL ಲಿಗಮೆಂಟ್ ಏನು ಸ್ಟ್ರೆಂತ್ ಕೊಡುತ್ತೆ ಆ ರೀತಿ ಬ್ಯಾಕ್ ಸೈಡಿಂದ PCL ACLಗಿಂತ PCLು ಥಿಕ್ನೆಸ್ ವೈಸು ದಪ್ಪ ಇರುತ್ತೆ ಮತ್ತು ACLಗಿಂತ PCLು ಸ್ಟ್ರೆಂತು ಜಾಸ್ತಿ ಕೊಡುತ್ತೆ ಹಿಂದಗಡೆ ಬ್ಯಾಕ್ ಆಫ್ ದ ನೀ ಮತ್ತು ಈ PCL ಇಂಜುರಿ ಯಾವಾಗುತ್ತೆ ಅಂದರೆ ಫ್ರಂಟಿಂದ ಯಾವುದಾದ್ರು ಇಂಪ್ಯಾಕ್ಟ್ ಆದರೆ ಫ್ರಂಟಿಂದ ಇಂಪ್ಯಾಕ್ಟ್ ಆದರೆ PCL ಇಂಜುರಿ ಆಗುತ್ತೆ ಅದೇ ಟ್ವಿಸ್ಟಿಂಗ್ ಇಂಜುರಿ ಆದರೆ ACL ಇಂಜುರಿ ಆಗುತ್ತೆ ಅಂತ ನಾನು ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ ಟ್ವಿಸ್ಟಿಂಗ್ ಇಂಜುರಿ ಆದರೆ ACL ಟೇರ್ ಆಗುತ್ತೆ ಅದೇ ರೀತಿ ಫ್ರಂಟಿಂದ ಇಂಪ್ಯಾಕ್ಟ್ ಈ ರೀತಿ ಇಂಪ್ಯಾಕ್ಟ್ ಆದರೆ PCL ಇಂಜುರಿ ಆಗುತ್ತೆ PCL ಇಂಜುರಿ ಆದರೆ PCL ಟೇರ್ ಅಂತ ಹೇಳ್ತೀವಿ ನಾವು PCL ಟೇರ್ ಅಂದರೆ ಇದು ಈ ಲಿಗಮೆಂಟು ಹರಿದಿರೋದು ಒಂದೊಂದ್ಸರಿ PCL ಅವಲ್ಷನ್ ಅಂತ ಹೇಳ್ತೀವಿ ಅವಲ್ಷನ್ ಅಂತಂದರೆ ಈ ಬೋನಿನ ಇಲ್ಲಿಂದ ಕಿತ್ತು ಬಂದಿರೋವಂಥದ್ದು ಅಂದರೆ ಬೋನು ಜೊತೆಗೆ ಲಿಗಮೆಂಟು ಕಿತ್ತು ಹಿಂಗೆ ಬಂದರೆ PCL ಅವಲ್ಷನ್ ಅಂತ ಹೇಳ್ತೀವಿ PCL ಅವಲ್ಷನ್ ಆದ್ರೂ ಅದನ್ನು ನಾವು ಫಿಕ್ಸ್ ಮಾಡಿ ಅದನ್ನು ಸರ್ಜರಿ ಮಾಡಿ ಮಾಡ್ಬೋದು ಆದರೆ PCL ಟೇರ್ ಅಂತ ಆದರೆ ಅಂದರೆ PCL ಹರಿದೋದ್ರೆ ನಾವು ಅದನ್ನು ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ ರೀಕನ್ಸ್ಟ್ರಕ್ಷನ್ ಅಂದರೆ ಬೇರೆ ಕಡೆಯಿಂದ ಲಿಗಮೆಂಟ್ ತೊಗೊಂಡು ಹೇಗೆ ನಾವು ACL ಮಾಡ್ತೀವಿ ಅದೇ ರೀತಿ PCLನ್ನು ಮಾಡ್ತೀವಿ ಸೊ PCL ರೀಕನ್ಸ್ಟ್ರಕ್ಷನ್ನು ACL ಅಷ್ಟು ಕಾಮನ್ ಆಗಿ ಆಗೋದಿಲ್ಲ ಏಕೆಂದರೆ ACL ಅಷ್ಟು ಎಷ್ಟು ಡ್ಯಾಮೇಜ್ ಎಷ್ಟು ಜನಕ್ಕೆ ಹರಿದೋಗುತ್ತೋ ಅಷ್ಟೊಂದು ಕಾಮನ್ ಆಗಿ PCL ಹರಿಯೋದಿಲ್ಲ ಏಕೆಂದರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂದು ಮತ್ತು ಬೀಳೋ ಒಂದು ಮೋಡ್ ಆಫ್ ಇಂಜುರಿ ಅದು ಯಾವ ರೀತಿ ಬೀಳ್ತಾರೆ ಯಾವ ಆ್ಯಂಗಲಲ್ಲಿ ಯಾವ ರೀತಿಯ ಒಂದು ಇಂಜುರಿ ಆಗುತ್ತೆ ಅದು ಬೇರೆ ರೀತಿ ಆಗಿರೋದ್ರಿಂದ ACL ಅಷ್ಟು ಕಾಮನ್ ಆಗಿ PCL ಟೇರ್ ಆಗೋದಿಲ್ಲ ACL ಅಷ್ಟು ಸಾಧಾರಣವಾಗಿ ಎಷ್ಟು ACL ಆಗುತ್ತೆ ಅಷ್ಟು PCL ಆಗಲ್ಲ ಮತ್ತು PCL ರಿಕನ್ಸ್ಟ್ರಕ್ಷನ್ಗೆ ACL ಥರನೇ ಆರ್ಥ್ರೋಸ್ಕೋಪಿಕಿಂದ ಮಾಡ್ತೀವಿ ಆದರೆ ಆರ್ಥ್ರೋಸ್ಕೋಪಿ ಮಾಡುವಾಗ ಇದು ಹಿಂದಗಡೆ ಇರೋದ್ರಿಂದ ನಾವು ಆರ್ಥ್ರೋಸ್ಕೋಪಿ ಮುಂದಗಡೆ ನಾವು ಈ ಥರ ಎರಡು ಹೋಲ್ಸ್ ಮಾಡಿಕೊಂಡು ಆಪ್ರೇಷನ್ ಮಾಡ್ತೀವಲ್ಲ ACLಗೆ ಅದೇ ರೀತಿ ಮುಂದಗಡೆ ಎರಡು ಹೋಲ್ ಮಾಡಿ ಆಪ್ರೇಟ್ ಮಾಡ್ತೀವಿ ಆದರೆ ಅದ್ರ ಜೊತೆಗೆ ಈ ಹಿಂದ್ಗಡೆನೂ ಒಂದು ಇನ್ನೊಂದು ಹೋಲ್ ಮಾಡಿ ಕ್ಯಾಮ್ರಾ ಹಾಕ್ತೀವಿ ಇಲ್ಲಿಂದ ಪೋಸ್ಟೀರಿಯೋ ಮೀಡಿಯಲ್ ಪೋರ್ಟಲ್ ಅಂತ ಹೇಳ್ತೀವಿ ಕೆಲವು ಸರಿ ಪೋಸ್ಟೀರಿಯೋ ಲ್ಯಾಟ್ರಲ್ ಅಂತ ಈ ಕಡೆಯಿಂದನೂ ಹಾಕ್ತೀವಿ ಸೊ ಎರಡು ಕಡೆಯಿಂದ ಕ್ಯಾಮ್ರಾ ಹಾಕಿ ನೋಡ್ಬೋದು ಅಥವಾ ಒಂದು ಕಡೆಯಿಂದ ಕ್ಯಾಮ್ರಾ ಹಾಕಿ ಇದನ್ನು ನೋಡಿಕೊಂಡು ಇಲ್ಲಿಂದ ಕ್ಯಾಮ್ರಾ ಹಾಕಿ ನೋಡೋದು ಮತ್ತು ಮುಂದಿನ ಕ್ಯಾಮ್ರಾ ಹಾಕಿ ನೋಡೋದು ಈ ರೀತಿ ಡಿಫ್ರೆಂಟ್ ಟೆಕ್ನಿಕ್ಸ್ ಅಂದರೆ ಬೇರೆ ಬೇರೆ ಒಂದು ಟೆಕ್ನಿಕಿಂದ ನಾವು ಮಾಡಬೇಕಾಗುತ್ತೆ ಮತ್ತು PCL ಸರ್ಜರಿ ACL ಆಪ್ರೇಷನ್ಗಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಸರ್ಜರಿ ಅಂತ ಹೇಳ್ತೀವಿ ಅಂದರೆ ಅದು ಹಿಂದಗಡೆ ಇರೋದ್ರಿಂದ ಇಲ್ಲೆಲ್ಲ ನರಗಳು ರಕ್ತನಾಳಗಳಿರುತ್ತೆ ಅದನ್ನು ನಾವು ಬೈಪಾಸ್ ಮಾಡಿ ಅಥವಾ ಅದನ್ನು ನಾವು ಸೈಡ್ ಮಾಡಿಕೊಂಡು ಅದಕ್ಕೆ ಡ್ಯಾಮೇಜ್ ಆಗದೇ ಇರೋ ಥರ ನಾವು ಆಪ್ರೇಟ್ ಮಾಡಬೇಕು ಮತ್ತು ಹಿಂದಗಡೆ ಇರೋದ್ರಿಂದ ಮತ್ತು ಅಷ್ಟು ಕಾಮನ್ ಆಗಿ ಈ ಸರ್ಜರಿ ನಡೆಯದೇ ಇಲ್ಲದೆ ಇರೋದ್ರಿಂದ ಅಷ್ಟೊಂದು ಕಾಮನ್ ಆಗಿ ಇದು ಈ ಲಿಗಮೆಂಟ್ ಡ್ಯಾಮೇಜ್ ಆಗದೆ ಇರೋದ್ರಿಂದ ಅದನ್ನು ನಾವು ಒಂದು ಹೈಲಿ ಸ್ಕಿಲ್ ಯೂಸ್ ಮಾಡಿ ಮತ್ತು ಅದಕ್ಕೊಂದು ಸ್ಪೆಸಿಫಿಕ್ ಅದೇ ಕೆಲವು ರೀತಿ ಅದೇ ಒಂದು ಟೆಕ್ನಿಕ್ ಯೂಸ್ ಮಾಡಿ ನಾವು ಮಾಡಬೇಕಾಗುತ್ತೆ ಅದು PCL ರಿಕನ್ಸ್ಟ್ರಕ್ಷನ್ ಅದಕ್ಕೂ ನಾವು ಸೇಮ್ ACL ಥರನೇ ಒಂದು ಕಡೆ ಬಟನ್ನು ಒಂದು ಕಡೆ ಸ್ಕ್ರೂ ಹಾಕ್ಬೋದು
ಅಥವಾ ಒಂದು ಕಡೆ ಬಟನ್ನು ಈ ಕಡೆ ಸ್ಕ್ರೂ ಈ ಕಡೆ ಸ್ಕ್ರೂ ಎರಡು ಹಾಕ್ಬೋದು. ಮತ್ತು ಕೆಲವು ಸರಿ ನಾವು ಪಿ ಸಿ ಎಲ್ ರಿಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಡಬಲ್ ಬಂಡಲ್ ಇಂದ ಫೀಮರ್ ಅಂತ ಹೇಳ್ತೀವಿ, ಅಂದರೆ ಇಲ್ಲಿ ಒಂದು ಬಂಡಲು ಇಲ್ಲಿ ಎರಡು ಬಂಡಲ್ ಫೀಮರಲ್ಲಿ, ಆ ರೀತಿ ಮಾಡೋದ್ರಿಂದ ಕೆಲವು ಸ್ಟಡೀಸ್ ಪ್ರಕಾರ ಕೆಲವು ಇದ್ರ ಪ್ರಕಾರ ಸ್ಪೋರ್ಟ್ಸ್ ರಿಲೇಟೆಡ್ ಸ್ಟಡಿಗಳ ಪ್ರಕಾರ ಏನು ಇದೆ ಅಂದರೆ ಸ್ವಲ್ಪ ಸ್ಟ್ರೆಂತು ಜಾಸ್ತಿ ಬರುತ್ತೆ ಸ್ಪೋರ್ಟಿಂಗ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಮತ್ತು ಸ್ಪೋರ್ಟ್ಸ್ ಆಟ ಆಡ್ತಾ ಇರೋರಿಗೆ ಸ್ಟ್ರೆಂತ್ ಬರೋಕ್ಕೋಸ್ಕರ ಕೆಲವು ಸರಿ ಡಬಲ್ ಬಂಡಲ್ ಅಂತ ಮಾಡ್ತೀವಿ. ಆದರೆ ಡಬಲ್ ಬಂಡಲ್ ಮಾಡಬೇಕು ಅಂತ ಏನು ಕಂಪಲ್ಸರಿ ಏನಿಲ್ಲ, ಪಿ ಸಿ ಎಲ್ನ ನಾರ್ಮಲ್ ಎ ಸಿ ಎಲ್ ಥರನೇ ಸಿಂಗಲ್ ಇಲ್ಲೊಂದು ಟನಲ್ಲು ಇಲ್ಲೊಂದು ಟನಲ್ ಮಾಡಿ ನಾವು ಮಾಡ್ಬೋದು. ಪಿ ಸಿ ಎಲ್ ರಿಕನ್ಸ್ಟ್ರಕ್ಷನ್ ಮಾಡಿದಾಗ ಮಾಡೋದ್ರಿಂದ ಈ ಕಾಲದು ಸ್ಯಾಗ್ ಅಂತ ಹೇಳ್ತೀವಿ, ಕಾಲು ಹಿಂದೆ ಕೆಳಗಡೆ ಬಿದ್ದಿರುತ್ತೆ ಈ ಪಿ ಸಿ ಎಲ್ ಇರೋದ್ರಿಂದ ಇದು ಇಲ್ಲಿ ಮುಂದೆ ಇರುತ್ತೆ, ಇಲ್ಲ ಅಂತಂದರೆ ಇನ್ನೂ ಕೆಳಗಡೆ ಹಿಂದಕ್ಕೆ ಹೋಗ್ಬಿಡುತ್ತೆ ಈ ಬೋನು. ಅದು ಹಿಂದಕ್ಕೆ ಹೋಗೋದನ್ನ ತಡೆಯೋಕ್ಕೋಸ್ಕರ ನಾವು ಇದನ್ನ ಮಾಡಬೇಕಾಗುತ್ತೆ ಸರ್ಜರಿ. ಮುಂಚೆ ಪಿ ಸಿ ಎಲ್ ಆಪ್ರೇಷನ್ ಬರೀ ಪಿ ಸಿ ಎಲ್ ಟೇರಿದ್ರೆ ಆಪ್ರೇಷನ್ ಮಾಡೋದು ನೆಸೆಸಿಟಿ ಇಲ್ಲ ಅಂತ ಹೇಳ್ತಾಯಿದ್ರು, ಆದರೆ ಈಗಿನ ಇದು ಪ್ರಕಾರ ರೀಸೆಂಟ್ ಅಡ್ವಾನ್ಸಸ್ ಪ್ರಕಾರ ಪಿ ಸಿ ಎಲ್ ಆಪ್ರೇಷನ್ನು ಎ ಸಿ ಎಲ್ ಅಷ್ಟೇ ಇಂಪಾರ್ಟೆಂಟು, ಎ ಸಿ ಎಲ್ ಥರನೇ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಅದನ್ನು ಸರ್ಜರಿ ಟೇರಿದ್ರೆ ಆಪ್ರೇಷನ್ ಮಾಡೋದ್ರಿಂದ ಸ್ಪೋರ್ಟ್ಸ್ ಅವ್ರಿಗೆ ಮತ್ತು ಆ್ಯಕ್ಟಿವಿಟಿ ಯಾರು ಡ್ಯಾನ್ಸರ್ಸು ಕಬಡ್ಡಿ ಪ್ಲೇಯರ್ಸು ಅಥವಾ ಫುಟ್ಬಾಲ್ ಪ್ಲೇಯರ್ಸು ಬ್ಯಾಸ್ಕೆಟ್ಬಾಲ್ ಅಥವಾ ಯಾವುದೇ ಸಾಮಾನ್ಯ ಯಾವುದೇ ಆ್ಯಕ್ಟಿವ್ ಆಗಿರೋಂಥ ಒಂದು ಇಂಡಿವಿಜುವಲ್ ಬರೀ ಟ್ರೆಕ್ಕಿಂಗ್ ಮಾಡ್ತಾ ಇರ್ಬೋದು ಅಥವಾ ವಾಕಿಂಗ್ ಮಾಡ್ತಾ ಇರ್ಬೋದು ಅಥವಾ ಜಾಗಿಂಗ್ ಮಾಡ್ತಾ ಇರ್ಬೋದು, ಈ ಎಲ್ಲರಿಗೂ ಇದು ಲಿಗಮೆಂಟ್ ಆಪ್ರೇಟ್ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ಪಿ ಸಿ ಎಲ್ ಇನ್ನೂ ಡೀಟೇಲ್ಸ್ ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ವೀಡಿಯೋಸ್ ನಿಮಗೆ ಇನ್ಫಾರ್ಮೇಷನ್ ಇದೆ ಅದರಿಂದ ಮಾಹಿತಿಗಳು ಕನ್ನಡದಲ್ಲಿ ಚೆನ್ನಾಗಿ ಬರ್ತಾಯಿದೆ ಅಂದರೆ ನನ್ನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.